ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಇನ್ನೂ ಆಟ ಅಂತ ರಜೆಗಳು ಆಟಬೋದು ಫ್ರೆಂಡ್. ನಮ್ಮ ಚಾನಲಿಂದ ಸುಮಾರು ಜನ ಹೆಲ್ಪ್ಫುಲ್ ಆಗಿದೆ ಅಂತ ಕಮೆಂಟ್ಗಳಲ್ಲಿ ಆಗ್ತಾಯಿದ್ರೆ ಅದು ಸಂತೋಷ ಫ್ರೆಂಡ್. ಅರ್ಜಿ ಎಲ್ಲಾಕ್ಬೇಕು ಅಂದರೆ ಆಶ್ರಯ.com/ಕರ್ನಾಟಕ ವೆಬ್ಸೈಟಲ್ಲಿ ನೀವು ಹಾಕ್ಬೇಕಾಗುತ್ತೆ ಫ್ರೆಂಡ್. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಯಾವ್ಯಾವ ಕ್ಷೇತ್ರ ಯಾವ್ಯಾವ ಲೊಕೇಶನಲ್ಲಿದೆ ಅದೆಲ್ಲ ಫುಲ್ಲು ನಮ್ಮ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ. ನೀವು ಒಂದೊಂದೇ ವೀಡಿಯೋ ನೀವು ನೋಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ತಿಳಿಯುತ್ತೆ. ಮತ್ತು ಸ್ಟಾರ್ಟಿಂಗ್ ಅಮೌಂಟ್ ನೀವು 50,000 ರೂಪಾಯಿ ಕಟ್ಟಬೇಕು. 50,000 ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಫ್ರೆಂಡ್. ಫ್ಲ್ಯಾಟ್ ಬುಕ್ ಮಾಡ್ತಿದ್ದಂಗೆ ನಿಮಗೆ ಬ್ಯಾಂಕ್ನವರು ಲೋನ್ ಕೊಡ್ತಾರೆ. ಅದು 5 ಲ್ಯಾಕ್ಸ್ನ ಬ್ಯಾಂಕಲ್ಲಿ ನಿಮಗೆ ಲೋನ್ ಕೊಡ್ತಾರೆ. ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಸಹ ನಮ್ಮ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ತಿಳಿಸೋದು ಏನೆಂದರೆ ಫ್ರೆಂಡ್, ನಾನು ಸದ್ಯದಲ್ಲಿ ಈಗ ವೀಡಿಯೋ ಅಪ್ಲೋಡ್ ಮಾಡೋದು ಕಮ್ಮಿ ಆಗಿದೆ. ಅದು ಏಕೆ ಅಂದರೆ ನಾನು ಊರಿನಲ್ಲಿದ್ದೆ, ಹಾಗಾಗಿ ಯಾವುದೇ ಥರದ್ದು ವೀಡಿಯೋಗಳು ಶೂಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್. ಹಂಗಾಗಿ ನಾನು ಇನ್ನೊಂದು 2-3 ದಿನದೊಳಗೆ ಆ ಕಡೆ ಬಂದಾಗ ಎಲ್ಲ ವೀಡಿಯೋಗಳು ನಿಮಗೆ ಶೂಟ್ ಮಾಡಿ ಆ ಮಾಹಿತಿ ಕೊಡ್ತೀನಿ ಫ್ರೆಂಡ್. ಇಷ್ಟು ಹೇಳೋಕ್ಕೆ ನಾನು ಈ ವೀಡಿಯೋ ಮಾಡಿತ್ತು. ಯಾವುದೇ ಸುಮಾರು 4-5 ದಿನದಿಂದ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಿಲ್ಲ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ಹಲವು ಜನ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದಾರೆ, ಸರ್ ನಮಗೆ ಯಾವ ಕಡೆ ಯಾವ ಕ್ಷೇತ್ರದಲ್ಲಿ ಹಂಚಿಕೆ ಪತ್ರ ಕೊಡ್ತಾರೆ ಅಂತ. ಫ್ರೆಂಡ್ಸ್, ಸದ್ಯದಲ್ಲೇ 1 ಏಪ್ರಿಲ್ ತಿಂಗಳೊಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಮಾರ್ಚಲ್ಲಾಗ್ಬೋದು, ಏಪ್ರಿಲ್ಲಾಗಿರ್ಬೋದು, ಅಷ್ಟರೊಳಗಡೆ ನಿಮಗೆ ಕೊಡ್ತೀನಿ ಅಂತ ಮಾಹಿತಿ ಬರ್ತಾಯಿದೆ ಫ್ರೆಂಡ್. ನಿಮಗೆ ಅಷ್ಟರೊಳಗೆ ಕೊಡ್ಬೋದು, ಬ್ಯಾಲೆನ್ಸ್ ಇರೋ ಅಂಥವು ಹಂಚಿಕೆ ಪತ್ರ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ಬ್ಯಾಂಕ್ ಪ್ರೊಸೆಸ್ ಹೇಗೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಈಗ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಅತಿ ಹೆಚ್ಚು ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಇನ್ನೂ 1-4 ದಿನ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್. ನಾವು ವೀಡಿಯೋ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಡೀಟೇಲ್ಸ್ ಎಲ್ಲ ನಾನು ಸಂಪೂರ್ಣವಾಗಿ ವಿಷಯ ತಿಳಿಸ್ತೀನಿ ಫ್ರೆಂಡ್. ನಮಸ್ಕಾರ ಫ್ರೆಂಡ್. ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.